ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಾಕ್ರೋಹಿ. ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ನಮ್ಮ ಒಂದು ಫೋಟೋಗಳಿಗೆ ನಮ್ಮ ಬ್ಯಾಕ್ಗ್ರೌಂಡಲ್ಲಿ ನೋಡ್ತಿದ್ದೀವಿ ಫ್ರೆಂಡ್ಸ್, ಈ ರೀತಿ ಸ್ಕ್ರೀನ್ನ ಹೇಗೆ ಸೆಟ್ ಮಾಡೋದು, ನಮ್ಮ ಒಂದು ಯಾರಾದ್ರೂ ನಮಗೆ ಕಾಲ್ ಮಾಡಿದಾಗ ಈ ರೀತಿ ಒಂದು ಸ್ಕ್ರೀನ್ಗಳು ಪ್ಲೇ ಆಗೋ ಥರ ಹೇಗೆ ಮಾಡೋದು, ಅದು ಕೂಡ ಬೇಕಾದಂಥ ಸ್ಕ್ರೀನ್ಗಳನ್ನ ಹಾಕೊಬೋದು ಫ್ರೆಂಡ್ಸ್, ಅದೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ತೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ವಿಡಿಯೋಸ್ ನೋಡ್ತಾ ಇದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲೇ ಕಾಣ್ತಿರ್ತಕ್ಕಂಥ ಬೆಲ್ ಐಕಾನ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಆಗಿದೆ ಆ ಒಂದು ಸ್ಕ್ರೀನ್ಗಳನ್ನ ನಮ್ಮ ಕಾಲರ್ ಸ್ಕ್ರೀನ್ಗಳನ್ನ ಹೇಗೆ ಆ್ಯಡ್ ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ಳೋಣ. ನಿಮ್ಮ ಒಂದು ಮೊಬೈಲ್ನಲ್ಲಿ ಪ್ಲೇಸ್ಟೋರ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಂಡು ನೀವು ಫೋಟೋ ಕಾಲರ್ ಸ್ಕ್ರೀನ್ ಅಂತ ಸರ್ಚ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೀವು ಫೋಟೋ ಕಾಲರ್ ಸ್ಕ್ರೀನ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಮೊದಲನೇ ಅಪ್ಲಿಕೇಶನ್, ಮೊದಲನೇ ಒಂದು ಆಪ್ಷನ್ನಲ್ಲೇ ಈ ಒಂದು ಅಪ್ಲಿಕೇಶನ್ನ ತೋರಿಸುತ್ತೆ ಫ್ರೆಂಡ್ಸ್. ನೀವು ಜಸ್ಟ್ ಈ ಒಂದು ಅಪ್ಲಿಕೇಶನ್ ನಿಮ್ಮ ಒಂದು ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಒಂದು ಚಾನಲ್ನಲ್ಲಿ ಯಾವುದು ಕೂಡ ಮುಚ್ಚು ಮರ ಇಲ್ಲ ಫ್ರೆಂಡ್ಸ್, ಡೈರೆಕ್ಟು ಡೈರೆಕ್ಟ್ ಸ್ಕ್ರೀನ್ ರೆಕಾರ್ಡಲ್ಲೇ ತೋರಿಸ್ತೇನೆ ಫ್ರೆಂಡ್ಸ್. ಇನ್ಸ್ಟಾಲ್ ಆಗಿರ್ಬೋದು, ಓಪನ್ ಮಾಡಿರ್ಬೋದಾಗಿರ್ಬೋದು, ಸೆಟ್ಟಿಂಗ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನಿಮಗೆ ಲೈವಲ್ಲೇ ತೋರಿಸ್ತೀನಿ ಫ್ರೆಂಡ್ಸ್. ಎಲ್ಲೂ ಕೂಡ ನಮ್ಮ ಸ್ಕಿಪ್ ಮಾಡೋಲ್ಲ ಫ್ರೆಂಡ್ಸ್. ಅದಕ್ಕೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ನೀವು ಒಂದು ಈ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಓಪನ್ ಮಾಡ್ಕೊಬೇಕಾಗುತ್ತೆ. ಕೆಲವೊಂದು ಸೆಟ್ಟಿಂಗ್ನ ಕೇಳ್ತೇವೆ ಫ್ರೆಂಡ್ಸ್. ಎಲ್ಡೇ ಸೆಟ್ಟಿಂಗ್ ಕೇಳೋದು ಒಂದು ಸೆಟ್ ಆಫ್ ಡೇಟಾ ಫುಲ್ ಕಾಲ ಸೆಟ್ಟಿಂಗ್ನ ಒಂದು ಕೇಳುತ್ತೆ, ಇನ್ನೊಂದು ಮಾಡಿಫೈ ಸೆಟ್ಟಿಂಗ್ ಕೇಳುತ್ತೆ ಫ್ರೆಂಡ್ಸ್. ಈ ಒಂದು ಆಪ್ಷನ್ಗಳನ್ನ ನೀವು ಪರ್ಮಿಷನ್ಗಳನ್ನ ಕೊಡಬೇಕಾಗುತ್ತೆ ಫ್ರೆಂಡ್ಸ್, ಅಲೋ ಮಾಡಬೇಕಾಗುತ್ತೆ. ನೆಕ್ಸ್ಟು ನಿಮಗೆ ಒಂದು ಆಪ್ಷನ್ ಕಾಣುತ್ತೆ ಪ್ರೈವಸಿ ಪಾಲಿಸಿ, ಆ ಒಂದು ಆಪ್ಷನ್ನು ಕೂಡ ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಡನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟು ನಿಮಗೆ ಸೇಮ್ ಕಾಲರ್ ನಮ್ಮ ಒಂದು ಫೋನ್ ಕಾಲರ್ಸ್ನ ಹೇಗೆ ಯೂಸ್ ಮಾಡ್ತೀವೋ ಅದೇ ಥರ ಓಪನ್ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟು ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ಚೇಂಜ್ ವಾಲ್ ಪೇಪರ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಚೇಂಜ್ ವಾಲ್ ಪೇಪರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಇಲ್ಲಿ ತುಂಬಾ ಸ್ಕ್ರೀನ್ ಕಾಲರ್ ಸ್ಕ್ರೀನ್ಗಳು ಓಪನ್ ಆಗ್ತವೆ ಫ್ರೆಂಡ್ಸ್. ನೀವು ಬೇಕಾಗಿರ್ತಂತ ಕಲರ್ ಸ್ಕ್ರೀನ್ಗಳನ್ನ ಆ್ಯಡ್ ಮಾಡ್ಕೊಬೋದು ಫ್ರೆಂಡ್ಸ್. ನಾನು ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಲೈಟಿಂಗ್ ಎಫೆಕ್ಟ್ ಇದೆಯಾ ಫ್ರೆಂಡ್ಸ್, ಸುತ್ತು ಲೈಟಿಂಗ್ ಎಫೆಕ್ಟ್ ಥರ ಕಾಣಿಸ್ತೀಯಾ ಫ್ರೆಂಡ್ಸ್. ಈ ಒಂದು ಕಲರ್ ಸ್ಕ್ರೀನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಫ್ರೆಂಡ್ಸ್, ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಆ ಒಂದು ಕಲರ್ ಸ್ಕ್ರೀನ್ ಡೌನ್ಲೋಡ್ ಆಗುತ್ತೆ ಫ್ರೆಂಡ್ಸ್. ಇರ್ತೀವಿ 1 2 3 4 ಇರ್ತಿ ಡೌನ್ಲೋಡ್ ಆಗ್ತಿದೆ ಫ್ರೆಂಡ್ಸ್. ನಿಮಗೆ 100 ಕಂಪ್ಲೀಟ್ ಆಗ್ತಂಗೆ ಡೌನ್ಲೋಡ್ ಆಗುತ್ತೆ ಫ್ರೆಂಡ್ಸ್. ಈ ಒಂದು ಕಲರ್ ಸ್ಕ್ರೀನ್ ನಾವು ಸೆಟ್ ಮಾಡ್ಕೊಬೇಕು ಅಂದರೆ ಆ ಒಂದು ಆಪ್ಷನ್ ಮೇಲೆ ಮತ್ತೆ ಕ್ಲಿಕ್ ಮಾಡೋದೆ ಆ ಒಂದು ಕಲರ್ ಸ್ಕ್ರೀನು ಸೆಟ್ ಆಗುತ್ತೆ ಫ್ರೆಂಡ್ಸ್. ನಿಮಗೆ ರೈಟ್ ಆಪ್ಷನ್ ಬಂದು ಗ್ರೀನ್ ಸ್ಕ್ರೀನಲ್ಲಿ ರೈಟ್ ಆಪ್ಷನ್ ಬಂದರೆ ಈ ಒಂದು ಕಲರ್ ಸ್ಕ್ರೀನು ಸೆಟ್ ಆಗಿದೆ ಅಂತ ಫ್ರೆಂಡ್ಸ್. ನೀವು ಬ್ಯಾಕ್ ಬಂದು ಈಗ ಯಾರಿಗಾರು ನಾನು ಕಾಲ್ ಕೂಡ ಮಾಡಿ ತೋರಿಸ್ತೀನಿ ಯಾವ ರೀತಿ ಸೆಟ್ ಆಗಿದೆ ಅಂತ ಫ್ರೆಂಡ್ಸ್. ಆಯ್ತು, ಕಾಲ್ ಅಟೆಂಡ್ ಮಾಡಿ ಕೂಡ ಆಕಡೆಯಿಂದ ಕಾಲ್ ಮಾಡಿಸಿ ಕಾಲ್ ಕೂಡ ಅಟೆಂಡ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಎಲ್ಲೂ ಕೂಡ ನಿಮಗೆ ಸ್ಕಿಪ್ ಏನು ಮಾಡ್ತಿಲ್ಲ ಅಥವಾ ಏನು ಕೂಡ ಎಕ್ಸ್ಟ್ರಾ ಸೆಟ್ಟಿಂಗ್ ಕೂಡ ಮಾಡ್ತಾ ಇದೆ ಫ್ರೆಂಡ್ಸ್. ನೆಕ್ಸ್ಟ್ ನಾನು ಡಯಲ್ ಪ್ಯಾಡ್ನ ಓಪನ್ ಮಾಡಿಕೊಂಡು ನಾನು ಯಾರಿಗಾದ್ರು ಕಾಲ್ ಕೂಡ ಮಾಡ್ತಾ ಇದ್ದೆ ಫ್ರೆಂಡ್ಸ್. ನನೀಗ ಇವರಿಗೆ ಕಾಲ್ ಕೂಡ ಮಾಡ್ತಾ ಇದ್ದೀನಿ. ನಾವು ನೋಡ್ತಾ ಇರ್ಬೋದು ಯಾವ ರೀತಿಯ ಒಂದು ಕಲರ್ ಸ್ಕ್ರೀನ್ ಶೋ ಆಗ್ತಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೀವು ಕೂಡ ಈ ರೀತಿ ಪ್ರೊ ಯೂಸರ್ ಥರ ಕಲರ್ ಸ್ಕ್ರೀನ್ನ ಸೆಟಪ್ ಮಾಡ್ಕೊಬೋದು ಫ್ರೆಂಡ್ಸ್. ಇಲ್ಲಿ ಜಸ್ಟು ಹಾಗೆ ಹಾಕೊಂಡಿದ್ದ ಕಾಲ್ ಕೂಡ ಬರ್ತೀನಿ, ನನಗೆ ಅಟೆಂಡ್ ಮಾಡಿ ಕೂಡ ತೋರಿಸ್ತೀನಿ ಫ್ರೆಂಡ್ಸ್. ಅಟೆಂಡ್ ಮಾಡಿದೆ, ಈಗ ನಮಗೆ ಲೈವಲ್ಲೇ ನಿಮ್ಮನ್ನು ನೋಡ್ತಾ ಇದ್ದೀವಿ ಫ್ರೆಂಡ್ಸ್. ಅಟೆಂಡ್ ಕೂಡ ಕಾಲ್ನ ಅಟೆಂಡ್ ಕೂಡ ಮಾಡಿ ಫ್ರೆಂಡ್ಸ್. ಹಾಗೆಯೇ ನಾನು ಬ್ಯಾಕ್ ಬಂದು ಇನ್ನೊಂದು ಕಾಲ್ಸ್ಕಿನ್ನ ಹೇಗೆ ಸೆಟ್ ಮಾಡ್ಕೊಳ್ಳೋದು ಅಂತ ಕೂಡ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನೀವು ಮತ್ತೆ ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಚೇಂಜ್ ವಾಲ್ ಪೇಪರ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಿಮಗೆ ಗೋ ಪ್ರೋ ಇಲ್ಲಿ ಪ್ರೋ ಯೂಸರ್ ಥರ ಥ್ರೋನ್ಗಳೆಲ್ಲ ಕಾಣಿಸ್ತೇವೆ ಫ್ರೆಂಡ್ಸ್, ಚಿನ್ನ ಕಿರೀಟದ ಥರ. ಈ ಒಂದು ಸ್ಕ್ರೀನ್ಗಳನ್ನ ಯೂಸ್ ಮಾಡಬೇಕು ಅಂದರೆ ನೀವೇನು ಪ್ರೋ ಏನಾದ್ರು ಸಬ್ಸ್ಕ್ರಿಪ್ಷನ್ ಗಿಫ್ಟ್ ಏನು ಮಾಡ್ಕೊಬೇಕಾಗಿಲ್ಲ ಫ್ರೆಂಡ್ಸ್. ಜಸ್ಟ್ ಒಂದು ವಿಡಿಯೋನ ನೋಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನೀವು ಯಾವ ವಿಡಿಯೋ ಕಲರ್ ಸ್ಕ್ರೀನ ಸೆಟಪ್ ಮಾಡ್ಕೊಬೇಕು ಅಂದ್ಕೊಂಡಿರೋ ಆ ಒಂದು ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿ ಒಂದು ವಿಡಿಯೋ ಬರುತ್ತೆ, ಆ ಒಂದು ವಿಡಿಯೋನ ಡೌನ್ಲೋಡ್ ಮಾಡು. ನೋಡಿದ ಮೇಲೆ ನೀವು ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು ಸ್ಕ್ರೀನು ಡೌನ್ಲೋಡ್ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟು ರೈಟ್ ಆ ಒಂದು ಸ್ಕ್ರೀನ್ನ ಸೆಟಪ್ ಮಾಡಿಕೊಂಡು ಬ್ಯಾಕ್ ಬಂದರೆ ಆ ಒಂದು ಸ್ಕ್ರೀನು ಸೆಟಪ್ ಆಗಿರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಯಾವ ಥರ ಕಾಣ್ತಿದೆ ಆ ಒಂದು ಸ್ಕ್ರೀನ್ ಕೂಡ. ನಾನು ಈ ಒಂದು ಸ್ಕ್ರೀನ್ ಕೂಡ ನಿಮಗೆ ಸೆಟಪ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಯಾವ ರೀತಿ ಆ ಒಂದು ಸ್ಕ್ರೀನು ಸೆಟ್ ಆಗಿದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಕೂಡ ಈ ಸ್ಕ್ರೀನ್ಗಳನ್ನ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಮ್ಮ ಒಂದು ಫೋನಲ್ಲಿ ಕಲರ್ ಸ್ಕ್ರೀನ್ಗಳನ್ನ ಹೇಗೆ ಸೆಟ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಮುಂದಿನ ಒಂದು ವಿಡಿಯೋದಲ್ಲಿ ಹೆಚ್ಚಿನ ಒಂದು ಒಳ್ಳೆ ಟ್ರಿಕ್ಸ್ನೊಂದಿಗೆ ಮತ್ತೆ ಸಿಗೋಣ ಫ್ರೆಂಡ್ಸ್.